ಇರ್ಫಾನ್ ಬಾಗೇವಾಡಿ, ಕರ್ನಾಟಕ ರಾಷ್ಟ್ರ ಸಂಘಟಿತ ಪಕ್ಷದ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ. ಇವತ್ತಿನ ದಿನ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ KRS ಪಕ್ಷದಿಂದ ಎಲ್ಲ ಸ್ಥಾನಗಳಿಗೆ ಸ್ಪರ್ಧೆ ಮಾಡುವ ಕುರಿತು ಇವತ್ತು ಒಂದು ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪತ್ರಿಕಾ ಮಿಸ್ಟರಿಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ಸಿದ್ದು ಕನ್ನಡಿಯವರಿಗೂ ಅಭಿನಂದನೆಗಳು. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದಿಸುತ್ತಾ, ಇನ್ನು ಮುಂದೆ ಏನದು ಲೋಕಸಭಾ ಚುನಾವಣೆಯ ಕುರಿತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ಸಿದ್ದು ಕನ್ನಡಿಯವರು ಮಾತನಾಡುತ್ತಾರೆ. ಸ್ನೇಹಿತರೆ ನಮಸ್ಕಾರ, ನಾನು ಸಿದ್ದು ಕನ್ನಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ. ಇವತ್ತಿನ ಈ ಪತ್ರಿಕಾ ಪ್ರಕಟಣೆಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಬಳಗದ ಮಿತ್ರರಿಗೆ ಮೊದಲನೇದಾಗಿ ಅಭಿನಂದನೆಗಳು. ಹಾಗೆ ಈ ಪತ್ರಿಕಾ ಪ್ರಕಟಣೆಯ ವಿಚಾರ ಇಷ್ಟೇ. ಕೆಲವೇ ದಿನಗಳಲ್ಲಿ ಕರ್ನಾಟಕ ಲೋಕಸಭಾ ಚುನಾವಣೆ ಘೋಷಣೆಯಾಗಲಿದ್ದು, ಈ ವಿಚಾರವಾಗಿ ನಾವು ಇವತ್ತು ಪತ್ರಿಕಾ ಪ್ರಕಟಣೆ ನೀಡ್ತಾ ಇದ್ದೇವೆ. ವಿಷಯ ಏನೆಂದರೆ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಲಂಚ, ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರಗಳು ತುಂಬಿ ತುಳುಕ್ತಾ ಇದ್ದಾವೆ. ಈ ದಿಸೆಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಕರ್ನಾಟಕಕ್ಕೆ ಒಂದು ಜನಪರವಾದಂಥ ರಾಜಕಾರಣ ಹುಟ್ಟು ಹಾಕಬೇಕು, ಸ್ವಚ್ಛ ಪ್ರಾಮಾಣಿಕ ಜನಪರವಾದಂಥ ಒಂದು ನಿಲುವನ್ನು ಇಟ್ಟುಕೊಂಡು ರಾಜಕಾರಣ ಮಾಡಬೇಕು ಅನ್ನುವಂಥ ಒಂದು ದಿಸೆಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಹುಟ್ಟು ಹಾಕಿ ಕರ್ನಾಟಕದಾದ್ಯಂತ ಇಡೀ ಜಿಲ್ಲೆ, ತಾಲೂಕು, ಗ್ರಾಮೀಣ ಮಟ್ಟದೊಳಗೆ ಹೋರಾಟಗಳನ್ನು ರೂಪಿಸಿ ಸಾಕಷ್ಟು ಕಡೆಗಳಲ್ಲಿ ಲಂಚಮುಕ್ತ ಅಭಿಯಾನ ಮಾಡುವುದರ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಹೆಸರಿಸಿ, ಹಿಂದೆ ನಡೆದಂಥ ವಿಧಾನಸಭೆ ಚುನಾವಣೆಗೆ ಎಲ್ಲ ಕ್ಷೇತ್ರಗಳಿಗೂ ಕ್ಯಾಂಡಿಡೇಟ್ಗಳನ್ನು ಸಹ ಹಾಕಿ ಇವತ್ತಿನ ದಿವಸ ಬರುವಂಥ ಲೋಕಸಭೆಗೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ಹಾಕಲಿದ್ದೇವೆ. ಆ ದಿಸೆಯಿಂದ ಕರ್ನಾಟಕದ ಯುವಕ ಮತ್ತು ಯುವತಿಯರಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಬೇಡಿಕೊಳ್ಳುವುದೇನೆಂದರೆ, ತಾವು ಸ್ವಚ್ಛ ಪ್ರಾಮಾಣಿಕ ಜನಪರ, ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಶ್ರಮಿಸುವುದಾದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಸಂಪರ್ಕಿಸಿ ಇದೇ ತಿಂಗಳು ಜನವರಿ 6 ಮತ್ತು 7ರಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕೇಂದ್ರ ಕಚೇರಿ ರಾಜಾಜಿನಗರದಲ್ಲಿ ಸಂದರ್ಶನ ಇರುವುದು. ಆ ಸಂದರ್ಶನಕ್ಕೆ ಈ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಆಕಾಂಕ್ಷಿಗಳು ತಾವು ಇದ್ದಲ್ಲಿ 6ನೇ ತಾರೀಕು 7ನೇ ತಾರೀಕು ಪಕ್ಷದ ಕೇಂದ್ರ ಕಚೇರಿಗೆ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ತಮಗೆ ಮುಕ್ತವಾಗಿ ಸ್ಪರ್ಧೆ ಮಾಡಲು ಅವಕಾಶ ನೀಡುತ್ತದೆ. ಹಾಗೆ ಈ ಸ್ಪರ್ಧಿಸುವಂಥ ಯುವಕ ಯುವತಿಯರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನೂತನವಾಗಿ ತಾವು ಅಭ್ಯರ್ಥಿಗಳು ಆಗುವುದಾದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ 10,000 ರೂಪಾಯಿ ದೇಣಿಗೆ ಸಹ ಇಟ್ಟಿರುತ್ತದೆ, ಮತ್ತು ಹಳೆಯ ಸದಸ್ಯರಿದ್ದಲ್ಲಿ 5,000 ರೂಪಾಯಿ ಪಕ್ಷಕ್ಕೆ ಸಂದರ್ಶನ ಹಾಜರಾಗುವ ಸಮಯದಲ್ಲಿ ತುಂಬಬೇಕಾಗುತ್ತದೆ. ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಯುವಕ ಯುವತಿಯರಲ್ಲಿ ಕೇಳಿಕೊಳ್ಳುವುದಿಷ್ಟೇ, ತಾವು ಲಂಚ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು, ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಸ್ಥಾಪನೆ ಮಾಡಲು ಹಾಗೂ ಕರ್ನಾಟಕದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವಂಥ ಲಂಚ ಭ್ರಷ್ಟಾಚಾರ ಸಾಕಷ್ಟು ವಿಚಾರಗಳು ಇರುತ್ತವೆ. ಈ ವಿಚಾರಗಳ ದಿಸೆಯಿಂದ ತಾವು ಹೋರಾಟ ಮಾಡುವ ಆಸಕ್ತಿ ಇದ್ದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಸಂಪರ್ಕಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ. ಮತ್ತು ಮತ್ತೊಂದು ವಿಷಯ ಏನೆಂದರೆ, ಈಗಾಗಲೇ ಕರ್ನಾಟಕದಲ್ಲಿ ತಾವು ಕಂಡಿದ್ದೀರಿ ಏನಂತಂದರೆ, ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಮೊದಲ ಆದ್ಯತೆ ನೀಡಬೇಕೆಂದು ಕರ್ನಾಟಕ ಸರ್ಕಾರವು ಸಹ
ಆದೇಶ ಹೊರಡಿಸಿದೆ. ನಾವು ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕನ್ನಡಕ್ಕಾಗಿ, ಕನ್ನಡ ಉಳಿವಿಗಾಗಿ ಈಗ 2-3 ತಿಂಗಳಿಂದ ಸಾಕಷ್ಟು ಕನ್ನಡ ಶಾಲೆಗಳಿಗೆ ಭೇಟಿ ನೀಡಿ ಅಭಿಯಾನ ಸಹ ಮಾಡಿದ್ದೆವು. ಮತ್ತು ಕರ್ನಾಟಕದ ಎಲ್ಲ ಅಂಗಡಿ ಮುಂಗಟ್ಟಗಳ ವ್ಯಾಪಾರಸ್ಥರಿಗೆ ಮತ್ತು ಎಲ್ಲ ವಹಿವಾಟುದಾರರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸಹ ನಾವು ಕೇಳಿಕೊಳ್ಳುತ್ತೇವೆ. ತಾವು ಕನ್ನಡಕ್ಕೆ ಏನು ಸರ್ಕಾರ ಆದೇಶ ನೀಡಿದೆ, 40% ಕನ್ನಡ ಇರಬೇಕು, 40% ಈ ಆಂಗ್ಲ ಭಾಷೆ ಇರಬೇಕು ಅನ್ನುವಂಥ ಒಂದು ಆದೇಶವನ್ನು ತಾವು ಸಹ ಪಾಲಿಸ್ರಿ. ಹಾಗೆ ಈಗಾಗಲೇ ಒಂದು ಕನ್ನಡ ಹೋರಾಟಗಾರರಾದಂಥ ಶ್ರೀ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರನ್ನು ಸಹ ಕರ್ನಾಟಕ ಸರ್ಕಾರ ಬಂಧನ ಮಾಡಿದೆ. ಈ ಎಲ್ಲ ಕಾರಣಕ್ಕೂ ಸಹ ಈ ನೀಚ ಅಯೋಗ್ಯ ಕರ್ನಾಟಕ ಸರ್ಕಾರನೇ ಕಾರಣ. ಈ BJP ಇರ್ಬೋದು, ಸರ್ಕಾರ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಈ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕನ್ನಡಕ್ಕೆ ಆದ್ಯತೆ ನೀಡುತ್ತಿಲ್ಲ. ಆದ್ದರಿಂದ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಿರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ತಾವು ಬೆಂಬಲಿಸಿ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸ್ಪರ್ಧೆ ಮಾಡಿ ಒಂದು ಕರ್ನಾಟಕದ ಅಳಿವು ಉಳಿವಿನ ಪ್ರಶ್ನೆ ಇರುತ್ತದೆ. ಈ ದಿಸೆಯಿಂದ ತಾವೆಲ್ಲರೂ ಬಂದು ಕೈ ಜೋಡಿಸಿರಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, KRS ಪಕ್ಷಕ್ಕೆ ಜಯವಾಗಲಿ, KRS ಪಕ್ಷಕ್ಕೆ ಜಯವಾಗಲಿ.